ये फोन बड़को तो नहीं गए। ಈ ಪಾರ್ಟಿ ಏನಯ್ಯ ಒಳಗೋದನ್ ಹೋಗೇ ಬಿಟ್ಟ ಸರ್ ಸರ್ ಹಲೋ ನಿನ್ ಮಗನ ಜೊತೆ ಹೆಂಗಳಕ್ಕಾಗಲ್ಲ ಮಡ್ಕೊಂಡೆ ಮನೆಯಲ್ಲಿ ಬರಿ ಚಡ್ಡಿಯಲ್ಲಿ ಓಡಾಡ್ಬೇಡ ಓಡಾಡ್ಬೇಡ ಅಂತ ಈಗ ನೋಡು ನಿನ್ ಮಗ ಬೆತ್ತಲೆಯಾಗಿ ಮನೆಯೆಲ್ಲ ಓಡಾಡ್ತಾ ಇದಾನೆ ಅಯ್ಯೋ ಬೀಡೆ ಚಡ್ಡಿ ಹಾಕೊಳ್ತೀನಿ ಮನೆಯಿಂದ ಆಚೆ ಹೋಗ್ಬೇಡ್ವೋ ನನ್ನ ಮಾತನ್ನ ಕೇಳ್ತೀಯ ನೀನು ನಿಮ್ಮಪ್ಪ ಬರಲಿ ಇರು ಅಮ್ಮಿ ಕಟ್ಟಿ ಇಬ್ರಿಗೂ ಕುಂಡಿ ಮೇಲೆ ಬರೆ ಹಾಕ್ತೀನಿ ಅವಾಗ ಸರಿ ಹೋಗ್ತೀರಾ ಸರ್ ನಿಮಗೆ ಫೋನ್ ಸರ್ 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 ಹಲೋ ಏನ್ ಮುದೇವಿ ಈಗ ಅಲೋ ಮಾಡ್ತೀಯಾ ಹಲೋ ಎಕ್ಸ್ಕ್ಯೂಸ್ ಮೀ ನಿಮಗೆ ಯಾವ ನಂಬರ್ ಬೇಕು ನಿಮ್ದು ಯಾವ ನಂಬರ್ ಪ್ಲೀಸ್ ನೋಟ್ ಡೌನ್ 3 2 5 2 6 2 8 2 ನಿನ್ ನಂಬರ್ ಹೇಳು ಅಂದ್ರೆ ಸಂಗೀತ ಆಡ್ತಾ ಇದೀಯಾ ಥೂ ಬಾಯಿ ಮುಚ್ಕೊಂಡು ಫೋನ್ ಇಡು ನನ್ನ ಫೋಟೋಸ್ ಏನಾಯ್ತು ತಮ್ಮ ಹೆಸರು ಪ್ರೀತಿ ಓ ಮೈ ಗಾಡ್ ನನ್ನ ಜೊತೆ ಇವ್ರದ್ದು ಹೋಯ್ತಾ ಏನಾಯ್ತು ಅದ್ ಸರಿ ಇವ್ರದ್ದೇನೋಯ್ತು ಅವೆಲ್ಲ ನನಗೆ ಗೊತ್ತಿಲ್ಲ ನನ್ನ ಫೋಟೋ ನನಗೆ ಬೇಕು ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕು ಸ್ಟಾಪ್ ಸ್ಟಾಪ್ ಮೇಡಮ್ ಅವರನ್ನು ಕೇಳಿ ಹೌದು ಮೇಡಮ್ ನಿನ್ನೆ ಎಕ್ಸ್ಪೋಸ್ ಆದ ಫಿಲ್ಮ್ ಫುಲ್ ಆಗಿ ಫಾಗ್ ಆಗೋಯ್ತು ರೀ ಹೊಟ್ಟೆಗೆ ಏನ್ ರೀ ತಿಂತೀರಾ ಅದೇ ನೀವು ಫೋಟೋಸ್ ಕೊಡಲ್ಲ ನಿನ್ನೆ ದುಡ್ಡು ಕೊಟ್ಟಿಲ್ಲ ನಿಮಗೆ ನೀವು ಬಿಟ್ಟಿ ಮಾಡ್ತಿದ್ದೀರಾ ಕಾಸು ಕೊಟ್ಟಿಲ್ಲ ನಿಮಗೆ ಸ್ಟೂಪಿಡ್ ಇಡಿಯಟ್ ಹೋಗಿ ಹೋಗಿ ನಿಮ್ಮ ಫೋಟೋ ಸ್ಟುಡಿಯೋ ಫೋಟೋ ತೆಗೆಸಿದಿನಲ್ಲ ನನ್ನ ಕರ್ಮ ದುಡ್ಡು ದುಡ್ಡು ಬೇರೆ ಅದನ್ನೇ ನೀವು ಇಟ್ಕೊಂಡು ಅದನ್ನೇ ಕೊಡಿರಿ ಏನು ಬೇಕಾಗಿಲ್ಲ ಮುಖ ನೋಡಿ ನಿಂದು ಮೇಡಮ್ 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 ಇಷ್ಟಿರ್ಬೇಕು ಈ ಸ್ಟುಡಿಯೋನು ಬೇಡ ಈ ಜಗಳಗಳು ಬೇಡ ಸಾಕಪ್ಪ ಸಾಕು ಸೇಮ್ ಬ್ಲಡ್ ನಂದೇ ಅಲ್ವಾ ಹಲೋ ಹಲೋ ಯಾಕಂತೆ ಟಾರ್ಚರ್ ಕೊಡ್ತಿದೀಯಾ ನೋಡೋ ಒಳ್ಳೆ ಟೈಮ್ ಮುಗ್ದೋಗ್ಬಿಟ್ರೆ ನಿಂಗ್ ಬ್ಯಾಡ್ ಟೈಮ್ ಶುರು ಆಗ್ಬಿಡುತ್ತೆ ಆಗ ನಿನಗೆ ಒಳ್ಳೆ ದಾರಿ ತೋರಿಸ್ತೀನಿ ಸರ್ ಸರ್ ಹಾಗೆ ಮಾಡಬೇಡಿ ಸರ್ ಸರ್ ಅದೇನು ಅಂದ್ರೆ ಸ್ವಲ್ಪ ವೆರೈಟಿ ಆಗಿ ತೆಗೆಯೋಣ ಅಂತ ನಿಮ್ ಫೋಟೋ ಸೆಷನ್ ಮುಂದೋಗ್ತಾ ಇದೆ ನೀವೇನು ಯೋಚನೆ ಮಾಡ್ಬಿಡಿ ಸರ್ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ನಮ್ಮ ಹುಡುಗರು ನಿಮ್ ಕಣ್ಣು ಮುಂದೆ ಇರ್ತಾರೆ ಏನ್ ಮಗ ಅಣ್ಣನ್ ಫೋಟೋ ರೆಡಿನಾ ಯಾವಾಗ ತೆಗ್ಸಿದ್ದು ನೀವು ನಿನ್ನೆ ಸಾಯಂಕಾಲ 5 ಗಂಟೆಗೆ ನಮ್ಮ ಅಣ್ಣೊಂದು ಹಿಡ್ಕೊಂಡಿದ್ದು ಫೋಟೋನ ಓ ಮೈ ಗಾಡ್ ಕ್ಲೋಸ್ ಕ್ಲೋಸ್ ಮಠಾಸ್ ಸೇಮ್ ಓ ಮೈ ಗಾಡ್ ನಂದುನು ಅಲ್ಲ ಅದೇನಾಯ್ತು ಅಂದ್ರೆ ನಿನ್ನೆ ಸಾಯಂಕಾಲ ತೆಗೆದಿದ್ದ ಫೋಟೋ ಎಲ್ಲ ಫಾಗ್ ಆಗ್ಬಿಟ್ಟಿದೆ ಹಂಗಂತ ನೀವೇನು ಯೋಚನೆ ಮಾಡಿ ಈ ಇನ್ನೊಂದು ಫೋಟೋ ತೆಗೆದು ಸಾಯಂಕಾಲನೇ ಕೊಟ್ಬಿಡ್ತೀನಿ ಓ ಮೈ ಗಾಡ್ ಯಾಕೆ ಕರೆಂಟ್ ಹೋಯ್ತು ಅಂತ ಭಯನಾ ಇಲ್ಲ ಕರೆಂಟ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ ಅದಕ್ಕೆ ಭಯ ಡೋಂಟ್ ವರಿ ಇದ್ ನಮ್ಮ ಅಣ್ಣನ ಫೋನ್ ನಂಬರು ಕರೆಂಟ್ ಬಂದ ತಕ್ಷಣ ಫೋನ್ ಮಾಡಿ ಅರ್ಜೆಂಟ್ ಕೆಲಸ ಇದೆ ಬಹಳ ಹೊಟ್ಟೆ ಹಸಿತಿದೆ ಎರಡು ಇಡ್ಲಿ ಒಂದ್ ಹೊಡೆ ತಿನ್ಕೊಂಡ್ ಬರ್ತೀನಿ ತಿರ್ಗಾ ಬರ್ತೀನಿ ಮತ್ತೆ ಬರ್ತೀರಾ ಸರ್ ನಾನು ಹೊರಡ್ತೀನಿ ಯಾಕೋ ಬಂದಿದ್ ಕೆಲಸ ಯಾವ್ದು ಆಗ್ಲಿಲ್ಲ ಬೆಳಿ ಬೆಳಿಗ್ಗೆ ಯಾರ ಮುಖ ನೋಡಿದ್ನು ಕರಣಿ ನೋಡಿದ್ರ ಸಾಯಂಕಾಲ ಬರ್ತೀನಿ ತಿರ್ಗಾ